ರಾಮಾಯಣ ತರಗತಿಗೆ ಸ್ವಾಗತ. ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತಃ ಶೋಕಾರ್ಥಸ್ಯ ಪ್ರವೃತ್ತೋಯಂ ಶ್ಲೋಕೋ ಭವತು ನಾನ್ಯಥ. ವಾಲ್ಮೀಕಿ ಮಹರ್ಷಿಗಳು ಕ್ರೌಂಚ ಪ್ರಸಂಗವನ್ನು ನೋಡಿದಾಗ ಅವರ ಮುಖದಿಂದ ಹೊರಟಂತಹ ಮಾನಿಷಾದ ಪ್ರತಿಷ್ಠಾಂತಂ ಎಂಬ ವಾಣಿಯೇನಿದೆ ಅದು ಬರೀ ಶೋಕದ ಉದ್ಗಾರ ಅಲ್ಲ, ಅದು ಶ್ಲೋಕವಾಯಿತು. ಪ್ರಾಸಬದ್ಧವಾಗಿ ಸಮಾನವಾದ ಅಕ್ಷರವುಳ್ಳದ್ದಾಗಿ ಶ್ಲೋಕದಲ್ಲಿ ನಾಲ್ಕು ಪಾದಗಳಿರಬೇಕು, ಸಮಾನ ಅಕ್ಷರಗಳಿರಬೇಕು. ಒಂದು ಶ್ಲೋಕದಲ್ಲಿ ನಾಲ್ಕು ಪಾದಗಳು, ಒಂದೊಂದು ಪಾದದಲ್ಲಿಯೂ ಎಂಟು ಅಕ್ಷರಗಳು, ಹಾಗೆ ಎಂಟು ಎಂಟು ಅಕ್ಷರಗಳ ನಾಲ್ಕು ಪಾದಗಳ ಶ್ಲೋಕ ಆಯಿತು, ಪ್ರಾಸಬದ್ಧವಾಯಿತು. ತಂತಿ ವಾದ್ಯಗಳಿಂದ ಇದನ್ನು ಲಯಬದ್ಧವಾಗಿ ಹಾಡಲಿಕ್ಕೆ ಬರುವಂತೆ ಆಗಲಿ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಿಷ್ಯನಾಗಿರ್ತಕ್ಕಂಥ ಭರದ್ವಾಜನಿಗೆ ಹೇಳ್ತಾರೆ. ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತ ಶೋಕಾರ್ಥಸ್ಯ, ಶೋಕಾರ್ಥನಾಗಿರತಕ್ಕಂತಹ ಶೋಕದಿಂದ ಪೀಡಿತನಾಗಿರತಕ್ಕಂತಹ ನನಗೆ ಪ್ರವೃತ್ತ ನನ್ನ ಮುಖದಿಂದ ಬಂದಿರತಕ್ಕಂತಹ ಅಯಂ ಶ್ಲೋಕ, ಈ ಶ್ಲೋಕವು ಎಂತಹ ಶ್ಲೋಕ? ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತ, ನಾಲ್ಕು ಪಾದಗಳಿಂದ ಕೂಡಿದೆ, ಅಕ್ಷರ ಸಮಃ ಸಮಾನವಾದ ಅಕ್ಷರ, ಒಂದೊಂದು ಪಾದದಲ್ಲಿ ಎಂಟು ಅಕ್ಷರಗಳು, ಹಾಗೆ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತ. ತಂತಿ ವಾದ್ಯಗಳೊಡನೆ ಇದನ್ನು ಗೇಯವಾಗಿ ಹಾಡಲಿಕ್ಕೆ ಸಾಧ್ಯ ಇದೆ, ಅಂತಹ ಲಯಬದ್ಧವಾಗಿರತಕ್ಕಂತಹ ಶ್ಲೋಕವಾಗಿ ಪರಿಣಮಿಸಲಿ ಅಂತ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ಶಿಷ್ಯ ಅದನ್ನು ಹಾಗೆ ಗ್ರಹಿಸಿದ. ಶಿಷ್ಯಸ್ತು ತಸ್ಯ ಬ್ರುವತಃ ಮುನೇಹೇ ವಾಕ್ಯಂ ಅನುತ್ತಮಂ ಪ್ರತಿಜಗ್ರಾಹ ಸಂತುಷ್ಟ ತಸ್ಯ ತುಷ್ಟೋಭವದ್ ಗುರುಹು. ವಾಲ್ಮೀಕಿ ಮಹರ್ಷಿಗಳ ಮುಖದಿಂದ ಉದ್ಗತವಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಮಾತನ್ನು ಶಿಷ್ಯ ಹಾಗೆ ಆಗಲಿ ಅಂತ ಕೇಳಿ ಆ ಶ್ಲೋಕವನ್ನು ಕಂಠಪಾಠ ಮಾಡ್ತಾನೆ, ಬಾಯಿಪಾಠ ಮಾಡ್ತಾನೆ. ಅದನ್ನು ಕಲ್ತುಕೊಂಡು ಗುರುಗಳ ಮುಂದೆ ಬಹಳ ರಾಗಬದ್ಧವಾಗಿ ಹಾಡಿದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಅನಂತರ ವಾಲ್ಮೀಕಿ ಮಹರ್ಷಿಗಳು ಇಷ್ಟೆಲ್ಲ ಘಟನಾವಳಿ ನಡೆದ ನಂತರ ಅವರು ತಮ್ಮ ಸ್ನಾನವನ್ನು ಯಥಾವಿಧಿಯಾಗಿ ಮುಗಿಸ್ಕೊಂಡು ಮತ್ತೆ ಮತ್ತೆ ಅದೇ ಶ್ಲೋಕದ ಬಗ್ಗೆ ಒಂದು ಆಲೋಚನೆ ಮಾಡ್ತಾ ಆಶ್ರಮಕ್ಕೆ ಹಿಂತಿರುಗ್ತಾ ಇದ್ದಾರೆ. ಸೋಭಿಷೇಕಂ ತತಃ ಕೃತ್ವಾ ತೀರ್ಥೇ ತಸ್ಮಿನ್ ಯಥಾವಿಧಿ ತಮೇವ ಚಿಂತೆಯನ್ ಅರ್ಥಂ ಉಪಾವರ್ತತ ವೈಮುನಿಃ. ಅಭಿಷೇಕಂ ಕೃತ್ವಾ, ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ವಿಧ್ಯುಕ್ತವಾಗಿ ಸ್ನಾನವನ್ನು ಮಾಡಿ ಶೋಕ ಹಾಗೂ ಉದ್ವೇಗದಿಂದ ಕೂಡಿರತಕ್ಕಂತಹ ಮುಖವುಳ್ಳವರಾಗಿ ಅದೇ ಶ್ಲೋಕವನ್ನೇ ಮತ್ತೆ ಮತ್ತೆ ಚಿಂತಿಸ್ತಾ ಆಶ್ರಮಕ್ಕೆ ಹೊರಡ್ತಾರೆ. ತತಃ ಅನಂತರ ಅಭಿಷೇಕಂ ಕೃತ್ವಾ, ಸ್ನಾನವನ್ನು ಮಾಡಿ ವಾಲ್ಮೀಕಿ ಮಹರ್ಷಿಗಳು ಸ್ನಾನವನ್ನು ಮಾಡಿ ತಸ್ಮಿನ್ ತೀರ್ಥೆ ಆ ತಮಸಾ ನದಿಯಲ್ಲಿ ಯಥಾವಿಧಿ ವಿಧಿವತ್ತಾಗಿ ಅಭಿಷೇಕಂ ಸ್ನಾನವನ್ನು ಕೃತ್ವಾ ಮಾಡಿ ತಮೇವ ಚಿಂತೆಯನ್ ಅರ್ಥಂ, ತಮೇವ ಅರ್ಥಂ ಚಿಂತೆಯನ್, ಅದೇ ಅರ್ಥವನ್ನು ಅದೇ ವಿಷಯವನ್ನು ಅವರ ಮುಖೋದ್ಗತವಾಗಿರ್ತಕ್ಕಂತಹ ಶ್ಲೋಕದ ಬಗ್ಗೆಯೇ ಆಲೋಚನೆಯನ್ನು ಮಾಡ್ತಾ ಮುನಿ ಉಪಾವರ್ತತ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ಭರದ್ವಾಜ ತತಃ ಶಿಷ್ಯ ವಿನೀತಃ ಶ್ರುತವಾನ್ ಮುನಿ ಕಲಶಂ ಪೂರ್ಣಮಾದಾಯ ಪೃಷ್ಠತೋನುಜ ಅನುಜಗಾಮ. ಭರದ್ವಾಜ ಶಿಷ್ಯ, ಅವರ ಶಿಷ್ಯ ವಾಲ್ಮೀಕಿ ಮಹರ್ಷಿಗಳ ಸ್ನಾನವಾದ ನಂತರ ಆ ಕಮಂಡಲದಲ್ಲಿ ನೀರನ್ನು ತುಂಬಿಕೊಂಡು
ವಾಲ್ಮೀಕಿ ಮುನಿಯನ್ನು ಹಿಂಬಾಲಿಸಿಕೊಂಡು ಅವನು ಕೂಡ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋದ ಮೇಲೆ ವಾಲ್ಮೀಕಿ ಮಹರ್ಷಿಗಳು ಧ್ಯಾನ ಮಾಡ್ತಾ ಕೂತ್ಕೊಳ್ತಾರೆ. ಅವರಿಗೆ ಅನೇಕ ಪುರಾಣಗಳ ಕಥೆಗಳ ಸ್ಮರಣೆ ಬರಲಿಕ್ಕೆ ಶುರು ಆಗ್ತದೆ. ಆ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಸಪ್ರವಿಶ್ಯ ಆಶ್ರಮ ಪದಂ ಶಿಷ್ಯೇಣ ಸಹ ಧರ್ಮವಿತಿ ಉಪವಿಷ್ಟಃ ಕಥಾಶ್ಚ ಅನ್ಯಾಃ ಚಕಾರ ಧ್ಯಾನಮಾಸ್ಥಿತಃ. ಧರ್ಮವಿತ್, ಧರ್ಮಂ ವೇತ್ತೀತಿ ಧರ್ಮವಿತ್, ಧರ್ಮವನ್ನು ಬಲ್ಲವರು, ಧರ್ಮವೇತ್ತರಾಗಿರ್ತಕ್ಕಂತಹ ಸಹ ಆ ವಾಲ್ಮೀಕಿ ಮಹರ್ಷಿಗಳು ಶಿಷ್ಯೇಣ ಸಹ ಶಿಷ್ಯನೊಂದಿಗೆ ಆಶ್ರಮಕ್ಕೆ ಹೋಗಿ, ಆಶ್ರಮ ಪದಂ ಪ್ರವಿಶ್ಯ, ಆಶ್ರಮಕ್ಕೆ ಹೋಗಿ ಉಪವಿಷ್ಟಃ ಸುಖಾಸನದಲ್ಲಿ ಕುಳಿತುಕೊಂಡವರಾಗಿ ಧ್ಯಾನಮಾಸ್ಥಿತಃ ಧ್ಯಾನವನ್ನು ಮಾಡ್ತಾ ಕಥಾಹ ಅನ್ಯಾಹ ಕಥಾಹ ಚಕಾರ ಅದೇ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾತ್ ಏಕಂ ಅವಧೀಹಿ ಕಾಮಮೋಹಿತಂ ಎಂಬ ಶ್ಲೋಕದ ವಿಷಯವನ್ನು ಕುರಿತು ಧ್ಯಾನ ಮಾಡ್ತಾ ಅನೇಕ ಪೌರಾಣಿಕವಾಗಿರ್ತಕ್ಕಂತಹ ಕಥೆಗಳನ್ನು ನೆನಪಿಸಿಕೊಂಡು ಅದನ್ನು ಶಿಷ್ಯನಿಗೆ ಹೇಳಿಕೊಡ್ತಾ ಇದ್ದರು. ಆಜಗಾಮ ತಥೋ ಬ್ರಹ್ಮ ಲೋಕಕರ್ತ ಸ್ವಯಂ ಪ್ರಭು ಚತುರ್ಮುಖೋ ಮಹಾತೇಜಃ ದೃಷ್ಟುಂ ತಂ ಮುನಿಪುಂಗವಂ. ಯಾವಾಗ ವಾಲ್ಮೀಕಿ ಮಹರ್ಷಿಗಳು ಧ್ಯಾನವನ್ನೇ ಮಾಡುತ್ತಾ ಕುಳಿತುಕೊಂಡಿದ್ದರೋ ತಕ್ಷಣ ಅವರ ಆಶ್ರಮಕ್ಕೆ ಚತುರ್ಮುಖ ಬ್ರಹ್ಮ ಬರ್ತಾರೆ. ಆಜಗಾಮ ತಥೋ ಬ್ರಹ್ಮ ಲೋಕಕರ್ತ ಸ್ವಯಂ ಪ್ರಭು ಚತುರ್ಮುಖ ಮಹಾತೇಜಃ ಮಹಾತೇಜಸ್ವಿಯಾಗಿರತಕ್ಕಂತಹ ಚತುರ್ಮುಖ ಚತುರ್ಮುಖ ಬ್ರಹ್ಮದೇವರು ಮುನಿ ಪುಂಗವಂ ದ್ರಷ್ಟುಂ ವಾಲ್ಮೀಕಿ ಮಹರ್ಷಿಗಳ ದರ್ಶನಕ್ಕೆ ಬರ್ತಾ ಇರೋದು. ಯಾಕೆ ದರ್ಶನಕ್ಕೆ ಬರ್ತಾ ಇರೋದು? ಸುಮ್ಮನೆ ಒಂದು ವಿಶೇಷವಾಗಿರತಕ್ಕಂಥ ಒಂದು ಚಮತ್ಕಾರ ನಡೆದುಬಿಟ್ಟಿದೆ. ವಾಲ್ಮೀಕಿ ಮಹರ್ಷಿಗಳ ಮುಖದಿಂದ ಅನಾಯಾಸವಾಗಿ ಉದ್ಗತವಾಗಿರತಕ್ಕಂತಹ ಶ್ಲೋಕ ಇದು. ಬರೀ ಶ್ಲೋಕ ಅಲ್ಲ ಇದು. ತನ್ನ ಮಡದಿಯಾಗಿರ್ತಕ್ಕಂತಹ ಸರಸ್ವತೀ ದೇವಿ ವಾಲ್ಮೀಕಿ ಮಹರ್ಷಿಗಳ ಆ ರಸನಾ ರಂಗದಲ್ಲಿ ನರ್ತನ ಮಾಡಿಬಿಟ್ಟಿದ್ದಾಳೆ. ಸರಸ್ವತಿ ದೇವಿ ವಾಲ್ಮೀಕಿ ಮಹರ್ಷಿಗಳ ನಾಲಿಗೆ ಮೇಲೆ ನರ್ತನ ಮಾಡಿಬಿಟ್ಟಿದ್ದಾಳೆ, ನಾಲಿಗೆ ಮೇಲೆ ನುಡಿಬಿಟ್ಟಿದ್ದಾಳೆ. ಹಾಗಾಗಿ ಅವರನ್ನು ದರ್ಶನ ಮಾಡಬೇಕಾದ್ದೆ. ಆದ್ದರಿಂದ ಬ್ರಹ್ಮ ಲೋಕಕರ್ತ ಸ್ವಯಂ ಪ್ರಭು. ಸ್ವಯಂ ಪ್ರಭು, ಪ್ರಭು ಅಂದ್ರೇನು? ಪ್ರಭವತೀತಿ ಪ್ರಭು ಅಂದರೆ ಸಮರ್ಥ ಅಂತ, ಎಲ್ಲವನ್ನೂ ಮಾಡಲು ಸಮರ್ಥ. ಸ್ವಯಂ ಪ್ರಭು ಅವನೇ ಎಲ್ಲ ಮಾಡ್ತಾನೆ. ಯಾರ ಸಹಾಯ ಅಪೇಕ್ಷೆ ಇಲ್ಲದೆ ಅವ ತಾನೇ ಎಲ್ಲವನ್ನು ಮಾಡ್ತಕ್ಕಂಥವನು. ಆದ್ದರಿಂದ ಅವನಿಗೆ ಸ್ವಯಂ ಪ್ರಭು ಅಂತಹ ಲೋಕಕರ್ತ, ಲೋಕದ ಸೃಷ್ಟಿಗೆ ಕಾರಣ ಆಗಿರತಕ್ಕಂತಹ ಚತುರ್ಮುಖ ಬ್ರಹ್ಮ ವಾಲ್ಮೀಕಿ ಮಹರ್ಷಿಗಳನ್ನು ಕಾಣಲಿಕ್ಕೆ ಮುನಿಪುಂಗವಂ ತಮ್ ಮುನಿಪುಂಗವಂ ದೃಷ್ಟುಂ, ಆ ಮುನಿಪುಂಗವನಾಗಿರ್ತಕ್ಕಂತಹ ಮುನಿಶ್ರೇಷ್ಠನಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳನ್ನು ನೋಡಲಿಕ್ಕೋಸ್ಕರವಾಗಿ ಚತುರ್ಮುಖ ಬ್ರಹ್ಮ ಬಂದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ವಾಲ್ಮೀಕಿ ಮಹರ್ಷಿಗಳು ಚತುರ್ಮುಖ ಬಂದ ಅಂಥೇಳಿ ಎದ್ದು ನಿಂತುಕೊಳ್ತಾರೆ. ಅವರಿಗೆ ಮಾತುಗಳೇ ಹೊರಡುವುದಿಲ್ಲ. ಈಗಲೇ ಒಂದು ಚಮತ್ಕಾರ ನಡೆದಿದೆ. ಇದ್ದಕ್ಕಿದ್ದಾಗ ತನ್ನ ಬಾಯಿಂದ ಒಂದು ಶ್ಲೋಕ ಬಂದಿದೆ. ಅದರ ಬಗ್ಗೆ ಆಲೋಚನೆ ಮಾಡ್ತಾ ಅವರು ಆಶ್ಚರ್ಯ ಪಡ್ತಾ ಇದ್ದರೆ ವಾಲ್ಮೀಕಿ ಮಹರ್ಷಿಗಳನ್ನು ಭೇಟಿ ಮಾಡಲಿಕ್ಕೆ ಚತುರ್ಮುಖ ಬ್ರಹ್ಮ ಬಂದಿದ್ದಾನೆ. ಚತುರ್ಮುಖ ಬ್ರಹ್ಮ ಲೋಕಕರ್ತ, ಈ ಪ್ರಪಂಚವನ್ನು ಸೃಷ್ಟಿ ಮಾಡತಕ್ಕಂತಹ ಬ್ರಹ್ಮ ತನ್ನಲ್ಲಿ ಬಂದಿದ್ದಾನೆ ಅಂದರೆ ಇದು ಬಹಳ ಸಂಭ್ರಮದ ವಿಚಾರ. ಹಾಗಾಗಿ ಸಹಸ ಉತ್ಥಾಯ ವಾಗ್ಯತಃ ವಾಗ್ಯತಃ ಮಾತುಗಳೇ ಹೊರಡಲಿಲ್ಲ. ಬ್ರಹ್ಮ ಬಂದದ್ದು ಯಾಕೆ? ಯೋಗಕ್ಷೇಮ ಸಮಾಚಾರಕ್ಕಲ್ಲ. ದೊಡ್ಡವರು ಹಾಗೆಲ್ಲ ಬರುವುದಿಲ್ಲ. ದೊಡ್ಡವರು ದರ್ಶನ ಕೊಡೋದು, ದೊಡ್ಡವರನ್ನು ದರ್ಶನ ಮಾಡೋದು, ದೇವರನ್ನು ದರ್ಶನ ಮಾಡೋದು, ದೇವತೆಗಳ ದರ್ಶನ ಮಾಡೋದು, ದರ್ಶನಕ್ಕಾಗಿ ಬರ್ತಾ ಇರೋದು. ಆ ದರ್ಶನ ಎಂಬುದು ವ್ಯರ್ಥ ಅಲ್ಲ. ಯಾವತ್ತು ಅವರು ಯಾವತ್ತೂ ಸುಮ್ಮನೆ ಬರುವುದಿಲ್ಲ. ಬ್ರಹ್ಮದೇವರು ಇಲ್ಲಿವರಿಗೆ ಬಂದಿದ್ದಾರೆ ಅಂತಾದರೆ ಏನೋ ಒಂದು ಅಸಾಧಾರಣವಾಗಿರ್ತಕ್ಕಂತಹ ಕಾರಣ ಇರಲೇಬೇಕು ಎಂಬ ಅಭಿಪ್ರಾಯದಿಂದ ಅವರ ಬಾಯಿಂದ ಮಾತೇ ಬರಲಿಲ್ಲ. ಅಂತಹ ಬ್ರಹ್ಮದೇವರನ್ನು
ವಾಲ್ಮೀಕಿ ಮಹರ್ಷಿಗಳು ಸ್ವಾಗತಿಸ್ತಾ ಇದ್ದಾರೆ. ಇದರ ಮುಂದಿನ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.